ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ದುರ್ಯೋಧನ ವಿಲಾಪ ಅನ್ನುವಂತಹ ಒಂದು ಪದ್ಯಭಾಗವನ್ನು ಆರಂಭಿಸಿದ್ದೇವೆ. ಈಗ ಅದರ ಮುಂದಿನ ಭಾಗವನ್ನು ಗಮನಿಸುವ. ಕಳೆದ ತರಗತಿಯಲ್ಲಿ ನಾವು ಈ ಕುರುಕ್ಷೇತ್ರ ಭೂಮಿಯಲ್ಲಿ ದುರ್ಯೋಧನ ಹೇಗೆ ಬರ್ತಾನೆ ಅಂತ ಕೇಳಿದರೆ, ನಡ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಕುರುಕ್ಷೇತ್ರ ಭೂಮಿಯೇ ಒಂದು ರಕ್ತದ ಸರೋವರವಾಗಿ ಪರಿವರ್ತನೆಗೊಂಡಿರುವಂಥದ್ದನ್ನು ಇಲ್ಲಿ ರನ್ನ ಈ ಕಾವ್ಯ ಭಾಗದಲ್ಲಿ ಗುರುತಿಸಿಕೊಳ್ತಾನೆ. ಆತ ಬರುವಾಗ ಉಡಿದಿದ್ದ ಕೈದು ಇವತ್ತು ಶಸ್ತ್ರಾಸ್ತ್ರಗಳು ಇವತ್ತು ಏನಾಗಿ ಹೋಗಿದೆ ಅಂತ ಕೇಳಿದರೆ, ಮುರಿದು ಬಿದ್ದಂತಹ ಶಸ್ತ್ರಾಸ್ತ್ರಗಳು ಈ ದುರ್ಯೋಧನನ ಕಾಲಿನ ಅಡಿಗೆ ಆ ಪಾದವನ್ನು ಪಾದವನ್ನು ಏನು ಮಾಡ್ತಾ ಉಂಟು, ಚುಚ್ಚುತ್ತಾ ಉಂಟು. ಆ ಕಷ್ಟದಲ್ಲಿಯೂ ಸಂಜಯನ ಹೆಗಲನ್ನು ಆನಿಸಿಕೊಂಡು ಆತ ಎಲ್ಲಿಗೆ ಬರ್ತಾ ಇದ್ದಾನೆ, ಈ ಕುರುಕ್ಷೇತ್ರ ಭೂಮಿಯಲ್ಲಿ ನಡ್ಕೊಂಡು ಭೀಷ್ಮರ ಸಲಹೆಯನ್ನು ಕೇಳಲಿಕ್ಕಾಗಿ ಆತ ಭೀಷ್ಮರು ಶರ್ಷೆಯಲ್ಲಿ ಮಲಗಿರುವಂತಹ ಆ ಭೀಷ್ಮರನ್ನು ಭೇಟಿಯಾಗಲಿಕ್ಕೆ ಆತ ಬರ್ತಾ ಇದ್ದಾನೆ. ಈಗ ಹೇಗೆ ಬರ್ತಾನೆ ಆತ? ಆಗ ಬರುವಾಗ ಆತನಿಗೆ ಎದುರಾಗುವಂತಹ ಸವಾಲುಗಳನ್ನು ಆತ ಹೇಗೆ ಎದುರಿಸಿಕೊಂಡು ಬರ್ತಾನೆ ಎನ್ನುವಂಥದ್ದನ್ನು ಗಮನಿಸಿ. ಇಬ ಶೈಲಂಗಳನ್ ಏರಿ ಏರಿ ರುದಿರ ಸೋತ್ರಂಗಳನ್ ದಾಂಟಿ ದಾಂಟಿ ಇಬದೋ ನೀಲ ಲತಾ ಪ್ರಧಾನ ವಿಪಿನ ವಾತಂಗಳೋಳ್ ಸಿಲ್ಕಿ ಸಿಲ್ಕಿ ಬರಂಗೈದೂರಾದೆಯೈದಿ ಸಂಜಯ ಶಿರಸ್ಕಂದನಾವಲಂಬಂ ಕುರು ಪ್ರಭು ಖಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಈಗ ಏನಾಯಿತು ಅಂತ ಕೇಳಿದರೆ, ಈ ಕುರುಕ್ಷೇತ್ರ ಭೂಮಿಯಲ್ಲಿ ದುರ್ಯೋಧನ ನಡ್ಕೊಂಡು ಬರ್ತಾ ಇರುವಂತಹ ಸನ್ನಿವೇಶದಲ್ಲಿ ಈ ಆಯುಧಗಳು ಮುರಿದು ಬಿದ್ದಂತಹ ಆಯುಧಗಳು ಚುಚ್ಚುತ್ತಾ ಇದ್ದಾವೆ ಆತನ ಪಾದಕ್ಕೆ, ಅದು ಒಂದು ಕಡೆ. ಈಗ ಆ ರುದಿರ ಸೋತ್ರಂಗಳು ಆ ರಕ್ತದ ಸರೋವರವನ್ನು ದಾಟ್ತಾ ಬರುವಂತಹ ಈ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ ಕೇಳಿದರೆ, ಇಬ ಶೈಲಂಗಳನ್ ಏರಿ ಏರಿ ಇಬ ಆನೆ ಇಬ ಶೈಲಂಗಳ್ ಆನೆಗಳ ಬೆಟ್ಟವನ್ನು ಆತ ಏರಿಕೊಂಡು ಬರ್ತಾನೆ. ಅಂದರೆ ಇವತ್ತು ಈ ಕುರುಕ್ಷೇತ್ರ ಭೂಮಿಯಲ್ಲಿ ಆನೆಗಳ ಸತ್ತು ಬಿದ್ದಂತಹ ಆನೆಗಳು ಏನಿದ್ದಾವೆ, ಈ ಸತ್ತು ಬಿದ್ದಂತಹ ಆನೆಗಳು ಅಲ್ಲಲ್ಲಿ ಅಲ್ಲಲ್ಲಿ ಕಾಣ್ತಾ ಇದ್ದಾವೆ. ಈ ಕೆಸರಲ್ಲಿ ಅಥವಾ ಈ ರಕ್ತದ ಸರೋವರದಲ್ಲಿ ಕಾಲಿಟ್ಟ ತಕ್ಷಣ ಆತನಿಗೆ ಶಸ್ತ್ರಾಸ್ತ್ರಗಳು ಚುಚ್ಚುತ್ತವೆ. ಆತ ಆನೆಗಳೆಂಬ ಬೆಟ್ಟವನ್ನು ದೊಡ್ಡದಾಗಿ ಬೃಹದಾಕಾರವಾಗಿರುವಂತಹ ದೊಡ್ಡ ಬೆಟ್ಟಗಳನ್ನು ಆತ ಈ ಆನೆಗಳೆಂಬ ಬೆಟ್ಟವನ್ನು ಆನೆಯನ್ನು ದಾಟಿ 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 ಆನೆಯ ಮೇಲಕ್ಕೆ ಹೋಗಿ ಹತ್ತಿಕೊಂಡು ಆತ ಮುಂದಕ್ಕೆ ಬರ್ತಾನೆ. ರುದಿರ ಸೋತ್ರಂಗಳಂದಾಂಡಿ ದಾಂಡಿ ಈ ರಕ್ತದ ಸರೋವರವನ್ನು ರಕ್ತದ ಈ ಕಡಲನ್ನು ದಾಟ್ತಾ ದಾಟ್ತಾ ಮುಂದಕ್ಕೆ ಬರ್ತಾನೆ. ಬರುವಾಗ ಇಬದೋ ನೀಲ ಲತಾ ಪ್ರತಾನ ಇಬದೋ ಇಲ್ಲಿ ಇವ ಅಂದರೆ ಆನೆ ಇಬದೋ ನೀಲಲತಾ ಪ್ರತಾನ ಇವತ್ತು ಈ ಆನೆಗಳ ಸೊಂಡಿಲೆಂಬ ಆನೆಗಳ ಸೊಂಡಿಲು ಇವತ್ತು ಏನಾಗಿ ಹೋಗಿದೆ ಅಂತ ಕೇಳಿದರೆ, ಈ ಸರೋವರದಲ್ಲಿ ಆತ ಈ ರಕ್ತದ ಕಡಲಿನಲ್ಲಿ ಆತ ಮುಂದಕ್ಕೆ ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಆತ ಕಾಲನ್ನು ಇಟ್ಟ ತಕ್ಷಣ ಈ ಆನೆಗಳು ಸತ್ತು ಬಿದ್ದಿದ್ದಾವಲ್ವ, ಈ ಆನೆಗಳ ಸೊಂಡಿಲು ಏನಾಗ್ತದೆ ಅಂತ ಕೇಳಿದರೆ, ಈತ ಕಾಲಿಟ್ಟ ತಕ್ಷಣ ಕಾಲಿಟ್ಟು ಮೇಲಕ್ಕೆತ್ತುವಾಗ ಆನೆಯ ಸೊಂಡಿಲುಗಳು ಈತನಿಗೆ ನೀಲ ಲತಾ ಪ್ರತಾನ ಕಾಡಿನಲ್ಲಿರುವಂತಹ ಬಳ್ಳಿಯ ಹಾಗೆ ಇಲ್ಲಿ ಆನೆಗಳ ಸೊಂಡಿಲುಗಳೆಂಬ ಬಳ್ಳಿ ಈತನಿಗೇನಾಗ್ತಾ ಉಂಟು, ಕಾಲಿಗೆ ಸಿಕ್ಕಿ ಹಾಕಿಕೊಳ್ತಾ ಉಂಟು. ವಾತಂಗಳೋಳ್ ಸಿಲ್ಕಿ ಸಿಲ್ಕಿ ಆತನ ಕಾಲು ಸಿಕ್ತಾ ಉಂಟು, ಸಿಲ್ಕಿ ಸಿಲ್ಕಿ ಸಿಕ್ಕುವಾಗ ಬರಂಗೇದು ಊರದೆ ಏದಿ ಸಂಜಯ ಇಲ್ಲಿ ಅದ ಏನು ಮಾಡ್ತಾನೆ ಕೇಳಿದರೆ, ಆ ಬಳ್ಳಿಗಳು ಆನೆಗಳ ಸೊಂಡಿಲುಗಳೆಂಬ ಬಳ್ಳಿಗಳು ಆತನ ಪಾದಕ್ಕೆ ಆತ ಮುಂದುವರಿಯುವಾಗ ಅಡೆತಡೆಗಳನ್ನು ಕೊಟ್ಟರೂ ಸಹ ಆತ ಏನು ಮಾಡ್ತಾನೆ ಅಂತ ಕೇಳಿದರೆ, ಅದನ್ನು ಆತ ತಿರಸ್ಕರಿಸಿ ಅದನ್ನು ಪರಿಗಣಿಸದೆ ಆತ ಮತ್ತು ಸಂಜಯ ಶಿರಾಸ್ಕಂದನ್ ಆತನ ಹೆಗಲನ್ನು ಆನಿಸಿಕೊಂಡು ಸಂಜಯನ ಸಹಾಯದಿಂದ ಈತ ಎಲ್ಲಿಗೆ ಬರ್ತಾನೆ, ಮುಂದಕ್ಕೆ ನಡ್ಕೊಂಡು ಬರ್ತಾನೆ. ಆಗ ಕುರುಪ್ರಭು ಯಾರು ಕುರುಪ್ರಭು, ದುರ್ಯೋಧನ. ಹೀಗೆ ನಡ್ಕೊಂಡು ಬರ್ತಾ ಇರುವಂತಹ ದುರ್ಯೋಧನ ಕಂಡಂ ಯಾರನ್ನು ಕಾಣ್ತಾನೆ, ಶರಜಾಲ ಜರ್ಜರಿತ ಗಾತ್ರಾಣನಂ ದ್ರೋಣನಂ ಇಲ್ಲಿ ಶಸ್ತ್ರಾಸ್ತ್ರಗಳ ಹೊಡೆತಕ್ಕೆ ಸಿಕ್ಕಿಬಿದ್ದಂತಹ ಈ ದ್ರೋಣನ ಶಸ್ತ್ರಾಸ್ತ್ರಗಳಿಂದ ನುಚ್ಚು ನೂರಾಗಿರುವಂತಹ ದೇಹವನ್ನು ಹೊಂದಿದಂತಹ ಈ ದ್ರೋಣನನ್ನು ಆತ ಏನು ಮಾಡ್ತಾನೆ,
ಶರಜಾಲ ಜರ್ಜರಿತ. ಈ ಶಸ್ತ್ರಗಳ ಹೊಡೆತಕ್ಕೆ ಜರ್ಜರಗೊಂಡಿರುವಂತಹ ಆತನ ದೇಹವನ್ನು ಕಂಡಂತಹ ಈ ದ್ರೋಣನ ಈ ದೇಹವನ್ನು ಕುರುಪ್ರಭು ಕಾಣ್ತಾನೆ. ಈ ದುರ್ಯೋಧನ ಸತ್ತು ಬಿದ್ದಿರುವಂತಹ ಈ ದುರ್ಯೋಧನನ ಶವವನ್ನು ಆತ ಕಾಣ್ತಾನೆ, ದುರ್ಯೋಧನನ ಹೆಣವನ್ನು ನೋಡ್ತಾನೆ. ನೋಡಿ, ಇಲ್ಲಿ ಒಂದು ವಚನ ಬರ್ತದೆ ನೋಡಿ. ಅಂತೂ ನಿಸರ್ಗ ದುಷ್ಟದೃಷ್ಟದ್ಯುಮ್ನ ಕಚ ನಿಗ್ರಹಕರ ವಿಲುಳಿತ ಮೌಳಿಯಾಗಿದ್ದ ಭಾರದ್ವಜನ ಇರವಂ ರಾಜರಾಜಂ. ನೋಡಿ ಇಲ್ಲಿ, ಇವತ್ತು ದ್ರೋಣ ಅನ್ನುವಂಥವನು ಯಾವ ರೀತಿ ಸಾಯ್ತಾನೆ ಅಂತ ಕೇಳಿದರೆ, ದ್ರುಪದನ ಮಗನಾಗಿರುವಂತಹ ಈ ದುಷ್ಟದ್ಯುಮ್ನ ಆತ ಏನು ಮಾಡ್ತಾನೆ ಇಲ್ಲಿ ಅಂತ ಕೇಳಿದರೆ, ತನ್ನ ತಂದೆಯನ್ನು ಅವಮಾನಿಸಿದಂತಹ ಕಾರಣಕ್ಕಾಗಿ ಈ ದ್ರೋಣ ತನ್ನ ಶಿಷ್ಯರಿಂದ ಈ ಇದರ ಬಗ್ಗೆ ಒಂದು ಕತೆ ಬರ್ತದೆ ಹೇಗೆ ಅಂತ ಕೇಳಿದರೆ, ಇಲ್ಲಿ ದ್ರೋಣ ಮತ್ತು ದ್ರುಪದ ಇಬ್ಬರು ಬಾಲ್ಯ ಸ್ನೇಹಿತರು. ಬಾಲ್ಯ ಸ್ನೇಹಿತರು ಶಸ್ತ್ರ ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ದ್ರುಪದ ಹೇಳ್ತಾನೆ, ನೋಡು ದ್ರೋಣ, ನಿನಗೆ ಒಂದು ವೇಳೆ ಕಷ್ಟದ ಕಾಲ ಬಂತು ಅಂತ ಕೇಳಿದರೆ ನೀನು ನನ್ನನ್ನು ಬಂದು ಭೇಟಿಯಾಗು, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಆ ಪ್ರಕಾರವಾಗಿ ಆದ ಮುಂದಕ್ಕೆ ಒಂದು ದಿನ ಬೆಳೀತಾರೆ. ಈ ದ್ರುಪದ ಏನು ಮಾಡ್ತಾನೆ ಕೇಳಿದರೆ, ಛತ್ರಾವತಿಯಲ್ಲಿ ಆತ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಹೀಗಿರುವಾಗ ದ್ರೋಣನಿಗೆ ಬಹಳ ಒಂದು ಬಡತನ ಉಂಟಾಗ್ತದೆ. ಆಗ ತನ್ನ ಮಗ ಅಶ್ವತ್ಥಾಮನನ್ನು ಕೂಡಿಕೊಂಡು ಆತ ಪರಶುರಾಮರಲ್ಲಿಗೆ ಹೋಗ್ತಾನೆ. ಪರಶುರಾಮರಲ್ಲಿಗೆ ಹೋಗಿ ಅಲ್ಲಿಂದ ಆತ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗಿ ದ್ರುಪದನನ್ನು ಭೇಟಿಯಾಗ್ತಾನೆ. ದ್ರುಪದನನ್ನು ಭೇಟಿಯಾಗುವಾಗ ಆತ ಏನು ಮಾಡ್ತಾನೆ, ಹೋಗಿ ದ್ವಾರಪಾಲಕನ ಹತ್ರ ಹೇಳ್ತಾನೆ, ನೋಡು ದ್ರುಪದ ಮಹಾರಾಜರಿಗೆ ಹೇಳು, ಅವರ ಬಾಲ್ಯದ ಗೆಳೆಯ ದ್ರೋಣ ಎಂಬಂತಹ ಪಾರ್ವ ಬಂದಿದ್ದೇನೆ ಎಂಬುದಾಗಿ ಹೇಳು ಎಂಬುದಾಗಿ ಆತ ಹೇಳಿದಾಗ, ದ್ವಾರಪಾಲಕ ಬಂದು ಈ ದ್ರುಪದನ ಹತ್ರ ಹೇಳಿದಾಗ, ಇವತ್ತು ಒಬ್ಬ ಬ್ರಾಹ್ಮಣನಿಗೂ ಒಬ್ಬ ರಾಜನಿಗೂ ಯಾವ ಥರದ ಒಂದು ಸ್ನೇಹ, ನನಗೆ ಆತನನ್ನು ಯಾರು ಅಂತ ಹೇಳಿ ಗೊತ್ತಿಲ್ಲ, ಆತನನ್ನು ಕುತ್ತಿಗೆ ಹಿಡಿದು ಹೊರಗೆ ದಬ್ಬು ಎಂಬುದಾಗಿ ದ್ವಾರಪಾಲಕನಿಗೆ ಆದೇಶ ಮಾಡ್ತಾನೆ. ಆಗ ಈ ಮಾತನ್ನು ಕೇಳಿದಂತಹ ದ್ರೋಣ ಏನು ಮಾಡ್ತಾನೆ ಅಂತ ಕೇಳಿದರೆ, ಆತ ಒಳಗೆ ನುಗ್ಗಿಕೊಂಡು ಬಂದು ಪಡಿಯರನನ್ನು ಆತನನ್ನು ಬದಿಗಟ್ಟಿ ಈತ ಒಳಗೆ ನುಗ್ಗಿ ಬರ್ತಾನೆ. ನುಗ್ಗಿ ಬಂದು ಹೇಳ್ತಾನೆ, ನಿನಗೆ ನನ್ನ ಪರಿಚಯ ಇಲ್ವ, ಬಾಲ್ಯದಲ್ಲಿ ನಾವು ಒಂದೇ ಗುರುವಿನ ಕೆಳಗೆ ನಾವು ವಿದ್ಯಾಭ್ಯಾಸವನ್ನು ಮಾಡಿದ್ದು ನೆನಪಿಲ್ವ ಅಂತ ಕೇಳಿದಾಗ ಆತ ಹೇಳ್ತಾನೆ, ನನಗೆ ನೆನಪಿಲ್ಲ, ನೀನು ಯಾರು ಅಂತೇಳಿ ನನಗೆ ಗೊತ್ತಿಲ್ಲ ಅಂತೇಳಿ ದ್ರುಪದ ಹೇಳ್ತಾನೆ. ಆಗ ದ್ರೋಣನಿಗೆ ಸಿಟ್ಟು ಬಂದು ಆತನೊಂದು ಪ್ರತಿಜ್ಞೆ ಮಾಡ್ತಾನೆ, ನನ್ನ ಶಿಷ್ಯರಿಂದ ನಿನ್ನನ್ನು ನನ್ನ ಮಂಚದ ಎಡಗಾಲಿಗೆ ಕಟ್ಟಿಸ್ತೇನೆ ಎಂಬುದಾಗಿ ಆತ ಶಪಥವನ್ನು ಮಾಡ್ತಾನೆ. ಹಾಗಾಗಿ ನಿನ್ನ ಯೋಗ್ಯತೆ ನನ್ನವರೆಗೂ ಉಂಟ, ಹಾಗಾಗಿ ನನ್ನ ಶಿಷ್ಯರಿಂದಲೇ ನಿನ್ನನ್ನು ನಾನು ಏನು ಮಾಡ್ತೇನೆ, ನನ್ನ ಮಂಚದ ಎಡಗಾಲಿಗೆ ಕಟ್ಟಿಸ್ತೇನೆ ಎಂಬುದಾಗಿ ಶಪಥ ಮಾಡಿ ಹೋದಂತಹ ದ್ರೋಣ ಮುಂದೆ ಪಾಂಡವರಿಗೂ ಮತ್ತು ಕೌರವರಿಗೂ ವಿದ್ಯಾಭ್ಯಾಸವನ್ನು ಕೊಟ್ಟು ಪಾಂಡವರಿಂದ ಗುರುದಕ್ಷಿಣೆಯಾಗಿ ಕೇಳ್ತಾನೆ. ಎಲ್ಲ ವಿದ್ಯೆ ಕಲಿಸಿ ಆದಮೇಲೆ ಗುರುದಕ್ಷಿಣೆ ಕೇಳ್ತಾರೆ. ದ್ರೋಣ ಹೇಳ್ತಾನೆ, ನೀವು ದ್ರುಪದನನ್ನು ಹೋಗಿ ಹಿಡಿದು ಹೆಡೆಮುರಿ ಕಟ್ಟಿ ತಂದು ನನ್ನ ಮಂಚದ ಕಾಲಿಗೆ ಕಟ್ಟಬೇಕು ಎಂಬುದಾಗಿ ಆತ ಗುರುದಕ್ಷಿಣೆಯಾಗಿ ಕೇಳ್ತಾನೆ. ಆ ಪ್ರಕಾರವಾಗಿ ಪಾಂಡವರು ಹೋಗಿ ಏನು ಮಾಡ್ತಾರೆ, ಅವನನ್ನು ಸೋಲಿಸಿ ಎಡೆಮುರಿ ಕಟ್ಟಿಕೊಂಡು ಬಂದು ಈತನ ಎಡಗಾಲಿಗೆ ಕಟ್ಟುತ್ತಾರೆ. ಆಗ ದ್ರುಪದ ಸಿಟ್ಟುಗೊಂಡಂತಹ ಈ ದ್ರುಪದ ಇವರನ್ನು ನಾಶ ಮಾಡಬೇಕು ಅಂತ ಹೇಳಿ ಪ್ರಣ ತೊಡ್ತಾನೆ. ಅಲ್ಲಿ ಮುಂದೆ ಕತೆ ಮುಂದೆ ಸಾಗ್ತದೆ. ಹಾಗಾಗಿ ಅಲ್ಲಿ ದ್ರೌಪದಿ ಮತ್ತು ದುಷ್ಟದ್ಯುಮ್ನ ಜನನ ಆಗ್ತದೆ, ದ್ರುಪದನ ಮಕ್ಕಳವರಿಬ್ರು. ಹಾಗಾಗಿ ಮುಂದೊಂದು ದಿನ ಈ 15ನೇ ದಿನದ ಯುದ್ಧದಲ್ಲಿ ಈ ಭೀಮ ಒಂದು ಕಡೆ ಈ ಅಶ್ವತ್ಥಾಮ ಅನ್ನುವಂತಹ ಈ ಆನೆಯನ್ನು ಕೊಂದು ಅಶ್ವತ್ಥಾಮ ಸತ್ತು ಹೋದ ಎಂಬುದಾಗಿ ಹೇಳ್ತಾನೆ. ಆಗ ದ್ರೋಣನಿಗೆ ಆಶ್ಚರ್ಯ ಆಗ್ತದೆ, ಇವತ್ತು ಅಶ್ವತ್ಥಾಮ ಅನ್ನುವಂಥದ್ದು ಒಬ್ಬ ಚಿರಂಜೀವಿ, ಆತ ಸಾಯ್ಲಿಕ್ಕಿಲ್ಲ, ಆತ ಹೇಗೆ ಸತ್ತ ಎಂಬುದಾಗಿ ಇವನಿಗೆ ಆಶ್ಚರ್ಯಗೊಳ್ತದೆ. ಈ ಭೀಮ ಎಷ್ಟೋ ಬಾರಿ ಅಶ್ವತ್ಥಾಮ ಹದೋ ಅಶ್ವತ್ಥಾಮ ಅಂತ ಹೇಳಿ ಬೊಬ್ಬೆ ಹೊಡೆದ್ರು ಸಹ ಆತ ಕೇಳುವುದಿಲ್ಲ ಮತ್ತು ಭೀಕರವಾದ ಯುದ್ಧವನ್ನು ಮುಂದುವರಿಸ್ತಾನೆ. ಹಾಗಿರುವಾಗ ಕೃಷ್ಣ ಒಂದು ಉಪಾಯವನ್ನು ಹೇಳ್ತಾನೆ. ನೋಡು ಕೃಷ್ಣ ಧರ್ಮರಾಯ, ಭೀಮನ ಮಾತಿನಲ್ಲಿ ದ್ರೋಣನಿಗೆ ನಂಬಿಕೆ ಇಲ್ಲ, ನೀನು ಹೇಳು ಎಂಬುದಾಗಿ ಹೇಳ್ತಾನೆ. ಆಗ ಈತ ಹೇಳ್ತಾನೆ, ಧರ್ಮರಾಯ ಹೇಳ್ತಾನೆ, ಆದರೆ ಸುಳ್ಳು ಹೇಳಲಿಕ್ಕೆ ಅವನಿಗೆ ಆಗುವುದಿಲ್ಲಲ್ಲ, ಆ ಕಾರಣಕ್ಕಾಗಿ ಆತ ಹೇಳ್ತಾನೆ, ಹತೋ ಅಶ್ವತ್ಥಾಮ ಗನಗುಂಜರಮೇ ಅಂತಾನೆ. ಹತೋ ಅಶ್ವತ್ಥಾಮ ಅದನ್ನು ಜೋರು ಹೇಳ್ತಾನೆ, ಅಶ್ವತ್ಥಾಮ ಸತ್ತು ಹೋದ ಗನಗುಂಜರಮೇ ಅಂತ ನಿಧಾನ ಹೇಳ್ತಾನೆ. ಅಂದರೆ ದೊಡ್ಡ ಆನೆ ಅಂತೇಳಿ. ಧರ್ಮರಾಯ ಸುಳ್ಳು ಹೇಳಿದ ಹಾಗೆ ಆಗಲಿಲ್ಲ. ಇಲ್ಲಿ ಮೊದಲ ವಾಕ್ಯವನ್ನು ತಿಳ್ಕೊಂಡಂತಹ ದ್ರೋಣ ಏನು ಮಾಡ್ತಾನೆ ಕೇಳಿದರೆ, ಓ ಧರ್ಮರಾಯ ಇಂತಹ ಅಶ್ವತ್ಥಾಮ ಸತ್ತು ಹೋದ ಅಂತ ಹೇಳಿದಲ್ಲ, ಹಾಗಾದರೆ ಧರ್ಮರಾಯ ಯಾವತ್ತೂ ಸುಳ್ಳು ಹೇಳುವುದಿಲ್ಲ, ಹಾಗಾಗಿ ನನ್ನ ಮಗ ಸತ್ತು ಹೋದದ್ದು ಹೌದೋ ಏನೋ ಅಂತ ಹೇಳಿಕೊಂಡು ಆತ ಏನು ಮಾಡ್ತಾನೆ ಕೇಳಿದರೆ, ಇಲ್ಲಿ ಯೋಗ ನಿದ್ರೆಯಲ್ಲಿ ತನ್ನ ಆತ್ಮವನ್ನು ಆತ ಸ್ವರ್ಗಲೋಕಕ್ಕೆ ಕಳಿಸ್ತಾನೆ. ಯಾಕೆ ಅಂತ ಕೇಳಿದರೆ, ಅಲ್ಲಿ ಮಗ ಇದ್ದಾನೋ ನೋಡುವ ಅಂಥೇಳಿ ತನ್ನ ಈ ಯೋಗ ನಿದ್ರೆಯಲ್ಲಿ ತನ್ನ ದೇಹವನ್ನಿಲ್ಲಿ ಬಿಟ್ಟು ಆತ್ಮವನ್ನು ಕಳಿಸ್ತಾನೆ. ಅಂದರೆ ಇವತ್ತಿಗೂ ಈ ಯೋಗದಲ್ಲಿ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ದೇಹ ಮತ್ತು ಆತ್ಮವನ್ನು
ಪ್ರತ್ಯೇಕಗೊಳಿಸಿ ದೇಹದಿಂದ ಆತ್ಮವನ್ನು ಹೊರಗೆ ತರಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಯೋಗದಲ್ಲಿ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಯೋಗ ನಿದ್ರೆಯಲ್ಲಿ ದ್ರೋಣ ಈ ಮೂಲಕ ನರಕ ಸ್ವರ್ಗಕ್ಕೆ ಹೋಗುವಾಗ ಈ ದೃಪದನ ಮಗ ಏನು ಮಾಡ್ತಾನೆ, ದುಷ್ಟದುಮ್ನ ಇದೇ ಸಂದರ್ಭ ಅಂತ ಹೇಳಿಕೊಂಡು ಯೋಗ ನಿದ್ರೆಯಲ್ಲಿದ್ದಂಥ ದ್ರೋಣನ ಮುಡಿಯನ್ನು ಹಿಡಿದು ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಇಲ್ಲಿ ತಲೆ ಕೂದಲನ್ನು ಹಿಡ್ಕೊಂಡು ತಲೆಯನ್ನು ಕತ್ತರಿಸಿದಾಗ ಆತನ ಆತ್ಮ ಮರಳಿ ಬರ್ತದೆ. ಇಲ್ಲಿ ಒಂದು ದೇಹದಿಂದ ಹೋದಂಥ ಆತ್ಮ ಮತ್ತು ಮರಳಿ ಬರಬೇಕಾದ್ರೆ ಹೋಗುವಾಗ ಯಾವ ರೀತಿ ಇತ್ತು ಆತನ ದೇಹ, ಅದೇ ರೀತಿ ಮರಳಿ ಬರುವಾಗಲಿರಬೇಕು. ಆದರೆ ಇಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಈತನ ರುಂಡ ಬೇರೆ ಮುಂಡ ಬೇರೆ ಆಗಿರ್ತದೆ. ಹಾಗಾಗಿ ಆತನಿಗೆ ಮತ್ತೆ ಈ ದೇಹದೊಳಗೆ ಸೇರಿಕೊಳ್ಳಿಕ್ಕೆ ಆತನ ಆತ್ಮಕ್ಕೆ ದ್ರೋಣನಿಗೆ ಆಗುವುದಿಲ್ಲ. ಹಾಗಾಗಿ 15ನೇ ದಿನದ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ದ್ರೋಣನ ಅವಸಾನ ನಡೀತದೆ. ಆ ಮೂಲಕ ಈಗ ರನ್ನ ಅದನ್ನು ತನ್ನ ಕಾವ್ಯದಲ್ಲಿ ಹೇಳ್ತಾ ಇದ್ದ ನೋಡಿ, ಅಂತೂ ನಿಸರ್ಗ ದುಷ್ಟದ್ಯುಮ್ನಾಗಿರುವಂತಹ ಪ್ರಾಕೃತಿಕ ದುಷ್ಟನಾಗಿರುವಂತಹ ನಿಸರ್ಗ ದುಷ್ಟನಾಗಿರುವಂತಹ ಈ ದುಷ್ಟದ್ಯುಮ್ನ ಕಚ ನಿಗ್ರಹ ಕರವಿಳುಳಿತ, ಆತನ ಕೈಯಿಂದ ಮುಡಿಯನ್ನು ಹಿಡಿದು ಕತ್ತರಿಸುವುದಕ್ಕೆ ಒಳಗಾದಂತಹ ಮೌಳಿಯಾಗಿದ್ದ ಭಾರದ್ವಾಜ ಈ ದ್ರೋಣನ ಇರವಂ ರಾಜರಾಜಂ ನೋಡಿ, ಅಂತಹ ದುಷ್ಟದ್ಯುಮ್ನ ಕೈಯಲ್ಲಿ ಅವಸಾನವನ್ನು ಹೊಂದಿದಂತಹ ಆತನ ಮುಡಿಯನ್ನು ಕತ್ತರಿಸಲ್ಪಟ್ಟಂತಹ ತಲೆಯನ್ನು ಕತ್ತರಿಸಲ್ಪಟ್ಟಂತಹ ಈ ಭಾರದ್ವಾಜ ಈ ದ್ರೋಣನ ಇರವಂ ಆತನ ಇರುವಿಕೆಯನ್ನು ಯಾರು ಕಾಣ್ತಾನೆ? ಒಂದು ಕಡೆ ಆತ ಇದ್ದಾನೆ ರುಂಡ ಬೇರೆ ಮುಂಡ ಬೇರೆ ಆಗಿರುವಂತಹ ಈ ದ್ರೋಣನ ಶವವನ್ನು ಕಳೆಬರವನ್ನು ಈ ದುರ್ಯೋಧನ ನೋಡ್ತಾನೆ. ನೋಡಿಕೊಂಡು ಆತ ಮುಂದಕ್ಕೆ ಬರ್ತಾನೆ. ನೋಡಿ ಹೇಳ್ತಾನೆ, ಅರಿಯಮೇ ಬಿಲ್ಲವಿನ್ನಣಕೆ ಗಾಂಡೀವಿಯಲ್ತು ಪಿನಾಕ ಪಾಣಿಯಂ ನೆರೇಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲ್ಕದೂ ನಿಮ್ಮ ಉಪೇಕ್ಷೆಯಂ ಎಂದರಿಯನ್ ಇದೆನ್ನ ಕರ್ಮವಶಮೇ ಎಂದರಿಯಂ ನಿಮಗಿಂತು ಸಾವುಮಿ ಏತರ ಕಾರಣಂ ನೆರೇ ಸಂಭವಿಸುದೋ ಕುಂಭ ಸಂಭವ. ಇಲ್ಲಿ ಆತ ಹೇಳ್ತಾನೆ, ದುರ್ಯೋಧನ ಕಳೆಬರವನ್ನು ದ್ರೋಣನ ಕಳೆಬರದ ಎದುರಲ್ಲಿ ಬಂದು ನಿಂತುಕೊಳ್ತಾನೆ. ನೋಡಿ ಇಲ್ಲಿ 4 ಮಾರ್ಕಿಗೆ ಬಹಳ ಇಂಪಾರ್ಟೆಂಟ್. ದುರ್ಯೋಧನ ಕುರುಕ್ಷೇತ್ರ ಭೂಮಿಯಲ್ಲಿ ನಡೆದುಕೊಂಡು ಬಂದಂತಹ ರೀತಿಯನ್ನು ವಿವರಿಸಿ ಅಂತ ಕೇಳಿದಾಗ ಇಲ್ಲಿ 5 ಮಂದಿಯ ಶವ ಸಿಗ್ತದೆ. ಯಾರ ಶವ ಮೊದಲು ಸಿಗ್ತದೆ ಅನ್ನುವಂಥದ್ದು ಅದೇ ಆರ್ಡ್ರಲ್ಲಿ ಬರೀಬೇಕು. ಅದು ಆಚೆ ಈಚೆ ಬರೆದ್ರೆ ಅದು ಮಾರ್ಕ್ ಹೋಗ್ತದೆ. ಅಲ್ಲಿ ಮೊದಲು ಸಿಗುವಂಥದ್ದು ಶವ ಯಾರದ್ದು ಕೇಳಿದರೆ ಮೊದಲು ದ್ರೋಣನಿಗೆ ದ್ರೋಣನ ಕಳೆಬರ ಸಿಗುವಂಥದ್ದು. ಹಾಗಾಗಿ ಈಗ ದ್ರೋಣನ ಹತ್ರ ಕೂತ್ಕೊಂಡು ದುರ್ಯೋಧನ ಮಾತಾಡ್ತಾನೆ. ಗಮನಿಸಿ, ಅರಿಯಮೇ ಬಿಲ್ಲ ಬಿನ್ನಣಕೆ, ಇವತ್ತು ನಿನ್ನ ಬಿಲ್ವಿದ್ಯಾದ ಒಂದು ಚಾತುರ್ಯಕ್ಕೆ ಬಿಲ್ವಿದ್ಯೆಯ ಚಮತ್ಕಾರ ಅನ್ನುವಂಥದ್ದು ನನಗೆ ತಿಳಿದಿಲ್ವಾ? ಯಾಕೆ ಅಂತ ಕೇಳಿದರೆ ಗಾಂಡೀವಿಯಲ್ತು ಪಿನಾಕ ಪಾಣಿಯಂ, ಇವತ್ತು ಗಾಂಡೀವಿ ಎಲ್ಲಿ ಅವನು? ಇವತ್ತು ನಿನ್ನ ಒಂದು ಬಿಲ್ವಿದ್ಯಾ ಚಾತುರ್ಯಕ್ಕೆ ಬಿಲ್ವಿದ್ಯಾ ಚಮತ್ಕಾರಕ್ಕೆ ಅರ್ಜುನ ಎಲ್ಲಿಯವನು? ಗಾಂಡೀವಿ ಅಂತ ಹೇಳಿದರೆ ಅರ್ಜುನ ಎಲ್ಲಿಯವನು? ನಿನ್ನ ಎದುರು ನಿಜವಾಗಿ ಪಿನಾಕಬಾಣಿ ಪಿನಾಕ ಎಂಬಂತಹ ಧನುಸ್ಸನ್ನು ಹೊಂದಿದಂಥವನು ಪಿನಾಕಬಾಣಿ ಅಂದರೆ ಶಿವ. ಈ ಶಿವ ಈತನೇ ಬಿಲ್ಲು ಹಿಡಿದು ನಿನ್ನೆದುರು ಯುದ್ಧಕ್ಕೆ ಬಂದರೆ ಶಿವನೇ ಸೋಲ್ತಾನೆ. ಆದರೆ ಅವನಲ್ಲದೆ ಈ ಅರ್ಜುನ ಎಲ್ಲಿಯವನು ಅಲ್ವಾ? ಹಾಗಾಗಿ ಸಾಕ್ಷಾತ್ ಶಿವನೇ ನಿನ್ನೊಂದಿಗೆ ಯುದ್ಧಕ್ಕೆ ಬಂದರೂ ಸಹ ಶಿವ ಸೋಲ್ತಾನೆ. ಹಾಗಾಗಿ ಇವತ್ತು ಅರ್ಜುನನನ್ನು ಸೋಲಿಸುವಂಥದ್ದು ನಿನಗೆ ಕಷ್ಟ ಇಲ್ಲ. ಆದರೆ ಇವತ್ತು ನೀನು ಅರ್ಜುನನ ಕೈಯಲ್ಲಿ ನೀನು ಸೋತಿದ್ದೀಯ ಅಂತ ಹೇಳಿದರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿಗೆಲಲ್ಕದು, ಇವತ್ತು ಸಾಕ್ಷಾತ್ ಶಿವನೇ ನಿಮ್ಮೊಡನೆ ಕಾದಿದ್ರೂ ಸಹ ಗೆಲ್ಲುವ ಮಾತಿಲ್ಲ. ಶಿವನು ಸಮೇತ ನಿಮ್ಮನ್ನು ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ. ಹಾಗಿರುವಾಗ ಅರ್ಜುನ ನಿಮ್ಮನ್ನು ಗೆದ್ದ ಅಂತ ಹೇಳಿದರೆ ಇದೊಂದು ನಂಬುವಂತಹ ಮಾತೆ ಎಂಬುದಾಗಿ ದ್ರೋಣನ ಕಳೆಬರದೆದುರು ಕೂತ್ಕೊಂಡು ಈ ದುರ್ಯೋಧನ ಅಳ್ತಾನೆ, ದುಃಖಪಡ್ತಾನೆ. ದುಃಖಪಟ್ಟು ನಿಮ್ಮುಪೇಕ್ಷಯಂ ಎಂದರಿಯನ್ ಇದೆನ್ನ ಕರ್ಮವಶಮೇ, ಅರ್ಜುನನ ಸಾಮರ್ಥ್ಯದಿಂದ ಇವತ್ತು ನೀನು ಅರ್ಜುನನ ಎದುರು ಸೋತದ್ದಲ್ಲ, ಇದು ನಾನು ಮಾಡಿದಂತಹ ಕರ್ಮ, ನಾನು ಮಾಡಿದ ಪಾಪಕೃತ್ಯಗಳಿಂದ ಇವತ್ತು ನಿನಗೆ ಇಂಥ ಸೋಲುಂಟಾಯಿತು. ಸಾವೇ ಇರದೇ ಇರುವಂತಹ ಭೀಷ್ಮ ಇವತ್ತು ಹೊರಗಿದ್ದಾನೆ ಕೇಳಿದರೆ ಅದು ನನ್ನ ಕರ್ಮದಿಂದ. ಹಾಗಾಗಿ ಇವತ್ತು ಬಿಲ್ವಿದ್ಯೆಯನ್ನು ಕಲಿಸಿದಂತಹ ಗುರು ನೀನೇ ಇವತ್ತು ಅರ್ಜುನನ ಎದುರು ಸೋತಿದ್ದೀಯ ಅಂತ ಕೇಳಿದರೆ ಅದು ನನ್ನ ಕರ್ಮದಿಂದ ನೀನು ಸೋತಿದ್ದೇ ಹೊರತು, ನಾನು ಮಾಡಿದ ಪಾಪಕರ್ಮಗಳಿಂದ ಇವತ್ತು ನೀನು ಸೋತಿದ್ದೇ ಹೊರತು ನಿನ್ನ ಸ್ವಸಾಮರ್ಥ್ಯದಿಂದ ಅಲ್ಲ ಎಂಬುದಾಗಿ ಹೇಳ್ತಾ, ನಿಮಗಿಂತೂ
ನಿಮಗಿಂತು ಸಾವು ಮೀ ತೆರದಿನ್ ಕಾರಣಂ ನೆರೇ ಸಂಭವಿಸಿದ್ದುದು ಕುಂಭ ಸಂಭವ. ಇವತ್ತು ನಿನಗೆ ಇವತ್ತು ನನ್ನ ಪಾಪಕರ್ಮಗಳಿಂದ ಇವತ್ತು ನಿಮಗೆ ಇಂಥ ಒಂದು ಸಾವು ಸಂಭವಿಸಿತು ಎಂಬುದಾಗಿ ಕುಂಭ ಸಂಭವ. ಕುಂಭ ಏನು ಕುಂಭ ಅಂದರೆ, ಗಮನಿಸಿ, ಕುಂಭ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಅದನ್ನು ದೊಣೆ ಎಂಬುದಾಗಿ ಹೇಳ್ತಾರೆ. ಒಂದು ಏನು, ಒಂದು ಮಡಕೆ ಅಲ್ವಾ, ಒಂದು ಹೂಜಿ ಅಂತ ಅಂದ್ಕೊಳ್ಳಿ. ಒಂದು ಮಡಕೆ ಇದನ್ನು ಏನಂತ ಹೇಳ್ತಿದ್ದರು ಹಿಂದೆ, ದೊಣೆ ಎಂಬುದಾಗಿ ಹೇಳ್ತಿದ್ರು ಅಲ್ವಾ. ದ್ರೋಣಾಚಾರ್ಯ ಅನ್ನುವಂಥವನು ಬಂದದ್ದು ಹೇಗೆ ಅಂತ ಕೇಳಿದರೆ, ದೊಣೆಯಿಂದ ಹುಟ್ಟಿದವನು ದ್ರೋಣಾಚಾರ್ಯ ಎಂಬುದಾಗಿ. ಒಂದು ಕಡೆ ಕರ್ಣನನ್ನು ಹೀಯಾಳಿಸ್ತಾನೆ ಈತ, ಯಾರು, ದ್ರೋಣ. ಕರ್ಣನನ್ನು ಹೀಯಾಳಿಸುವಾಗ ಆತನನ್ನು ಮೀಂಗುಲಿಗ ಎಂಬುದಾಗಿ ಹೀಯಾಳಿಸ್ತಾನೆ. ಆಗ ಈತ ಕೇಳ್ತಾನೆ, ನೀನು ನನ್ನ ಕುಲದ ಬಗ್ಗೆ, ಜಾತಿಯ ಬಗ್ಗೆ ಹೇಳ್ತೀಯಲ್ಲ, ನೀನು ಹೇಗೆ ಹುಟ್ಟಿದ್ದು, ನೀನು ದೊಣೆಯಲ್ಲಿ ಹುಟ್ಟಿದ್ದಲ್ವಾ ಎಂಬುದಾಗಿ ಆತನನ್ನು, ದ್ರೋಣನನ್ನು ಒಂದು ಕಡೆ ಆತ ಹೀನಾಯವಾಗಿ ಮಾತಾಡ್ತಾನೆ. ದ್ರೋಣನು ಆ ಮಾತಾಡಿದ್ದಕ್ಕೆ ಕರ್ಣ ಮಾತಾಡ್ತಾನೆ. ಹಾಗಿರುವಾಗ ಇಲ್ಲಿ ನಾವು ಗಮನಿಸಬೇಕು, ಕುಂಭ ಸಂಭವ, ಘಟ ಸಂಭೂತ, ಕುಂಭ ಸಂಭವ, ದ್ರೋಣಾಚಾರ್ಯ ಇದೆಲ್ಲವೂ ಇರುವಂಥದ್ದು ಯಾರಿಗೆ ಹೆಸರು, ಅದು ಈ ದ್ರೋಣಾಚಾರ್ಯನಿಗೆ. ಕುಂಭ ಸಂಭವ, ಕುಂಭದಲ್ಲಿ ಜನಿಸಿದಂಥವ ಅಂತೇಳಿ, ಘಟ ಸಂಭೂತ, ಘಟದಲ್ಲಿ ಸಂಭೂತಗೊಂಡವ, ಜನಿಸಿದಂಥವ, ಹಾಗೆ ಕುಂಭ ಸಂಭವ ಅಂತ ಹೇಳಿದರೆ ಅದು ದ್ರೋಣ. ಹೀಗೆ ಈ ದ್ರೋಣನನ್ನು ದುರ್ಯೋಧನ ಮಾತಾಡ್ತಾ ವಚನ ಕೇಳ್ಕೊಳ್ಳಿ ಎಂದು ದುಃಖಂಗೈದು ಕುಂಭ ಸಂಭವನಂ ತ್ರೀ ಪ್ರದಕ್ಷಿಣಗೈದು ಬರುತ್ತಂ ಆದಿಶಾಭಾಗದು. ಈಗ ದ್ರೋಣನ ಶವವನ್ನು ಕಂಡಂತಹ ಈ ದುರ್ಯೋಧನ ಆತನನ್ನು ನೋಡಿಕೊಂಡು ಆತನಿಗೆ ಮೂರು ಪ್ರದಕ್ಷಿಣೆಯನ್ನು ಮೂರು ಸುತ್ತು ಪ್ರದಕ್ಷಿಣೆಯನ್ನು ಬಂದುಕೊಂಡು ಆತ ಮುಂದಕ್ಕೆ ಬರುವಾಗ ಆ ದಿಶಾಭಾಗದೊಳು ಇನ್ನೊಂದು ಭಾಗದಲ್ಲಿ ಯಾರು ಬಿದ್ದಿದ್ದಾನೆ ಅಂತ ಕೇಳಿದರೆ ನೋಡಿ, ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ಧ ಮೊಗಂ ಕಡಿವೋದ ಕೈಯಂ ಅಸೂರತರಮಾಗೆ ಕರ್ಚಿದವುಡುಂ ಬೆರಸನ್ ಅನ್ಯಶರಾ ಪ್ರಹಾರ ಜರ್ಜರಿತ ಶರೀರರಾಗಿ ನವಲೋಹಿತವಾರ್ದಿಯುಳ್ ಅಳ್ದು ಬಿದ್ದನಂ ಕುರೂಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನ್ ಆದಿವೀರನಂ. ಈಗ ಯಾರನ್ನು ಕಾಣ್ತಾನೆ ಅಂತ ಕೇಳಿದರೆ, ಆತ ಈ ದ್ರೋಣಾಚಾರ್ಯನಿಗೆ ಮೂರು ಸುತ್ತು ಬಂದು ಆತ ಮುಂದಕ್ಕೆ ಬರುವಂತಹ ಹೊತ್ತಿನಲ್ಲಿ ಇಲ್ಲಿ ಅಭಿಮನ್ಯುವಿನ ಹೆಣವನ್ನು ನೋಡ್ತಾನೆ, ಅಭಿಮನ್ಯುವಿನ ಶವವನ್ನು ನೋಡ್ತಾನೆ, ಕೊಳೆಬರವನ್ನು ನೋಡ್ತಾನೆ. ಹೇಗೆ ಅಂತ ಕೇಳಿದರೆ, ಅರೆ ಮುಗಿದೀರ್ಧ ಕಣ್ಮಲರ್, ಇವತ್ತು ಅರ್ಧ ಮುಚ್ಚಿರುವಂತಹ ಕಣ್ಣು ರೆಪ್ಪೆ ಈತನ ಶವನನ್ನು ವರ್ಣಿಸ್ತಾನೆ ರನ್ನ. ಹೇಗೆ ಉಂಟು ಕೇಳಿದರೆ, ಅಭಿಮನ್ಯುವಿನ ಕೊಳೆಬರ ಅರೆ ಮುಗಿದೀರ್ಧ ಕಣ್ಮಲರ್, ಕಣ್ಣು ರೆಪ್ಪೆಗಳು, ಅರೆ ಮುಚ್ಚಿರುವಂತಹ ಕಣ್ಣುಗಳು, ಕಣ್ಣು ರೆಪ್ಪೆಗಳು, ಅಲರ್ಧ ಮೊಗಂ ಅರಳಿದಂತಹ ಮೊಗ, ಕಡಿವೋದ ಕೈಯಂ ತುಂಡರಿಸಲ್ಪಟ್ಟಿರುವಂತಹ ಕೈಗಳು, ಅಸುರತರಮಾಗೆ ಕರ್ಚಿದವುಡುಂ, ಇವತ್ತು ಅಸುರತರವಾಗಿ, ಇವತ್ತು ಒಂದು ವೀರಾವೇಶದಿಂದ ಹೋರಾಟ ಮಾಡಿ ಒಂದು ತನ್ನ ಒಂದು ಪ್ರತಿಕಾರವನ್ನು, ತನ್ನ ದ್ವೇಷವನ್ನು, ತನ್ನ ಒಂದು ವೀರತ್ವವನ್ನು ಆತ ತೋರಿಸ್ತಾ ಅಸುರತರಮಾಗೆ ಕರ್ಚಿದ ಔಡುಂ, ತನ್ನ ಒಸಡನ್ನು ಆತ ಏನು ಮಾಡ್ತಾನೆ, ಹಲ್ಲು ಕಚ್ಚಿಕೊಂಡು ಆತ ತನ್ನ ವೀರತ್ವವನ್ನು ಪ್ರದರ್ಶಿಸ್ತಾನೆ. ಆ ರೀತಿಯ ಮುಖವನ್ನು ಹೊಂದಿ, ಹಲ್ಲನ್ನು ಹೊಂದಿಕೊಂಡು ಕರ್ಚಿದ ಔಡುಂ ಬೆರಸನ್ ಅನ್ಯಶರಾ ಪ್ರಹಾರ, ಅನ್ಯರ ಶರದಿಂದ, ಅನ್ಯರ ಶಸ್ತ್ರಾಸ್ತ್ರಗಳಿಗೆ, ಅನ್ಯರ ಬಾಣಕ್ಕೆ ತುತ್ತಾಗಿರುವಂತಹ, ಜರ್ಜರಿತ ಹೋಗಿರುವಂತಹ ಅನ್ಯರ ಬಾಣದಿಂದ ತನ್ನ ದೇಹ ಜರ್ಜರಿತಗೊಂಡಿದೆ. ಜರ್ಜರಿತ ಶರೀರನಾಗಿ ನವಲೋಹಿತ ವಾದಿಯೊಳ್ ಅಳ್ದು ಬಿದ್ದನಂ, ಇವತ್ತು ಆತ ಅನ್ಯರ ಶಸ್ತ್ರಾಸ್ತ್ರಗಳಿಗೆ ಸಿಲುಕಿಕೊಂಡು ಜರ್ಜರಿತಗೊಂಡಿರುವಂಥದ್ದು, ನುಚ್ಚು ನೂರಾಗಿರುವಂತಹ ಈ ದೇಹವನ್ನು, ದೇಹವು ಏನುಂಟು, ನವಲೋಹಿತವಾದ್ಯುಳ್, ಈ ರಕ್ತದ ಮಡುವಿನಲ್ಲಿ ಇವತ್ತೇನಾಗಿದೆ, ತೇಳ್ತಾ ಉಂಟು, ರಕ್ತದ ಮಡುವಿನಲ್ಲಿ ಒಂದು ಕಡೆ ಬಿದ್ದಿದೆ ಅಭಿಮನ್ಯುವಿನ ಹೆಣ. ಇದನ್ನು ಬಿಳ್ದನಂ ಕುರೂಪತಿ ನೋಡಿ, ಇದನ್ನು ಕುರುಪತಿ ನೋಡ್ತಾನೆ, ಯಾರು, ದುರ್ಯೋಧನ. ಈ ಶವವನ್ನು, ಕಳೇಬರವನ್ನು ನೋಡಿ ಕಂಡನ್ ಅಭಿಮನ್ಯು ಕುಮಾರನ್ ಆದಿವೀರನಂ. ನೋಡಿ, ಇಲ್ಲಿ ರನ್ನ ಒಂದು ವಿಶೇಷತೆಯನ್ನು ಕೊಟ್ಟಿದ್ದಾನೆ ಈ ಕಾವ್ಯ ಭಾಗದಲ್ಲಿ. ನೋಡಿ, ಕುರುಪತಿ ನೋಡಿ,
ನೋಡಿ ಅನ್ನುವಂಥದ್ದನ್ನು ಹೇಳಿದ್ದಾನೆ ಒಂದು, ಇನ್ನೊಂದು ಕಂಡನ್ ಅಂತ ಹೇಳಿದ್ದಾನೆ. ಅಂದರೆ ನೋಡುವುದು ಮತ್ತು ಕಾಣುವುದು ಎರಡು ಒಂದೇ ಅರ್ಥ ಇಲ್ಲಿ ಅಲ್ವಾ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಹೇಗೆ ಅಂತ ಕೇಳಿದರೆ, ನೋಡ್ತಾನೆ ತನ್ನ ಬರಿಗಣ್ಣಿನಲ್ಲಿ ಆತನ ಶವವನ್ನು ನೋಡ್ತಾನೆ, ಕಂಡನ್ ಆತನ ಮನಸ್ಸಿನಿಂದ ಕಾಣ್ತಾನೆ ಅಂತ ಕೇಳಿದರೆ, ಶತ್ರುವಿನ ಒಬ್ಬ ಮಗನಾದರೂ ಅಭಿಮನ್ಯು ದುರ್ಯೋಧನನಲ್ಲಿ ಪುತ್ರವಾತ್ಸಲ್ಯ ಅನ್ನುವಂಥದ್ದು ಯಾವ ರೀತಿ ಕೆಲಸ ಮಾಡ್ತದೆ ಅನ್ನುವಂಥದ್ದು ಈ ರನ್ನನ ಈ ಕಾವ್ಯ ಭಾಗದಲ್ಲಿ ನಾವು ನೋಡಬೇಕು. ಯಾಕೆ ಅಂತ ಕೇಳಿದರೆ, ಶತ್ರುವಿನ ಮಗನಾದರೂ ಸಹ ಆತ ಏನು ಮಾಡ್ತಾನೆ, ಆತನನ್ನು ತನ್ನ ಮಗನಂತೆ ಆತ ಈ ಭಾಗದಲ್ಲಿ ಗುರುತಿಸಿಕೊಳ್ತಾನೆ, ನೋಡ್ತಾನೆ. ಕಂಡನ್ ಅಭಿಮನ್ಯು ಕುಮಾರನಂ ಆದಿವೀರನಂ, ಅಭಿಮನ್ಯು ಕುಮಾರನನ್ನು, ಈ ಆದಿವೀರನನ್ನು, ಯುದ್ಧವೀರನಾದಂಥ ಈ ಅಭಿಮನ್ಯುವಿನ ಕಳೇಬರವನ್ನು ಯಾರು ನೋಡ್ತಾನೆ, ಈ ದುರ್ಯೋಧನ ನೋಡ್ತಾನೆ. ಅಂದರೆ ತನ್ನ ಮಗನೇ ಇವತ್ತು ಸತ್ತು ಹೋದ ರೀತಿ, ತನ್ನ ಮಗನ ಒಂದು ಪ್ರೀತಿಯೇ ಆ ಶತ್ರು ಅರ್ಜುನನ ಮಗನಾದರೂ ಸಹ ತನ್ನ ಮಗನಂತೆಯೇ ಆತನನ್ನು ದುರ್ಯೋಧನ ಇಲ್ಲಿ ಕಾಣ್ತಾನೆ. ಅಂದರೆ ದುರ್ಯೋಧನನಲ್ಲಿ ಕಾಣುವಂತಹ ಒಳ್ಳೆಯ ಗುಣ, ದುರ್ಯೋಧನನಲ್ಲಿ ಕಾಣುವಂತಹ ಒಂದು ಪುತ್ರ ವಾತ್ಸಲ್ಯದ ಈ ಭಾವ ಈ ಭಾಗದಲ್ಲಿ ರನ್ನ ಒಂದು ವಿಶಿಷ್ಟವಾಗಿ ಚಿತ್ರಿಸಿದ್ದಾನೆ. ಇಷ್ಟು ಸಾಕು ಇವತ್ತಿಗೆ, ಕರೆಕ್ಟಾಗಿ ಓದಿಕೊಳ್ಳಿ ಇದನ್ನು. ಭಾವಾರ್ಥಕ್ಕೆ ಈ ಪಾಠದಿಂದ ಬಹಳ ಮುಖ್ಯವಾಗಿ ಈ ಪಾಠದಿಂದ ಕೇಳ್ತಾರೆ 5 ಮಾರ್ಕಿಗೆ. ಆಗ ಈ ಭಾವಾರ್ಥಕ್ಕೆ ಒಂದು ಪ್ಯಾರವನ್ನು ಕೊಟ್ಟಾಗ ಇದನ್ನು ಬಿಡಿಸಿ ಬಿಡಿಸಿ ಓದಲಿಕ್ಕೆ ನಿಮ್ಗೆ ಗೊತ್ತಬೇಕು. ಬಿಡಿಸಿ ಓದಲಿಕ್ಕೆ ಗೊತ್ತಾದರೆ ಆಗ ನಿಮಗೆ ಅದರ ಅರ್ಥ ಸುಲಭವಾಗಿ ಗೊತ್ತಾಗ್ತದೆ, ಹಾಗಾಗಿ ಬರೀಲಿಕ್ಕೂ ಸುಲಭ ಆಗ್ತದೆ. ಹಾಗಾಗಿ ನಾನು ಎಲ್ಲಿ ಅದನ್ನು ಬಿಡಿಸಿ ಬಿಡಿಸಿ ಓದಿದ್ದೇನೆ ಅದನ್ನು ಸರಿಯಾಗಿ ನೀವು ತಿಳ್ಕೊಳ್ಬೇಕು. ನಾನು ಈಗಾಗಲೇ ಹೇಳಿದ ಹಾಗೆ ಕನ್ನಡ ಪಾಠ ನಿಮಗೆ ಇರುವಾಗ ನೀವು ಟೆಕ್ಸ್ಟ್ ಬುಕ್ಕನ್ನು ಹಿಡ್ಕೊಳ್ಳೇಬೇಕು ಎಂಬುದಾಗಿ ನಾನು ಹೇಳಿದ್ದೆ. ಅದನ್ನು ನೋಡಿಕೊಂಡು ನಾನು ಓದಿದ್ದನ್ನು ಸರಿಯಾಗಿ ಅಲ್ಲಿ ತಿಳ್ಕೊಂಡು ಎಲ್ಲೆಲ್ಲಿ ಅದನ್ನು ಭಾಗ ಮಾಡಿ ಓದಬೇಕು ಅದನ್ನು ಸರಿಯಾಗಿ ನೋಡಿಕೊಂಡು ಬರೀಬೇಕು. ಸರಿ, ಇವತ್ತಿಗೆ ಸಾಕು. ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗುವ.